ಇಪ್ಪತ್ನಾಲ್ಕು ವಿದ್ಯೆಗೆಲ್ಲ ಇರೋದೊಬ್ರೆ ನಮ್ಮ ಬಸವ್. ಜಗ್ಗಿ 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 ಜಗ್ಗಿ. ಗುಡ್ ಮೂವಿ, ಸೂಪರ್ ನೋಡ್ಲೇಬೇಕು. ರಿಲೀಸ್ ಅಲ್ಲ ಇದು, ಇವತ್ತು ರಿಲೀಸ್ ಆಗಿರೋದು. ಅದೇ ತರ ಕ್ರೌಡ್ ಇದೆ, ಸಖತ್ ಆಗಿದೆ. ಅವರೆಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಗೆ, ರಾಜ್ಕುಮಾರ್ ಗೆ ಜೈ. ಸೂಪರ್ ಸೂಪರ್. ಒಂದ್ ಫೀಲಿಂಗ್ ಆಗುತ್ತೆ ಅದ್ರಲ್ಲಿ ಮುಚ್ಚ ಹಾಕ್ತಾರಲ್ಲ ಗುಂಡಿ ತೋಡಿ, ಅದೇ ತರ ಅವ್ರ ರಿಯಲ್ ಹೋದಾಗ ಅದೇ ತರ ಓಪನ್ ಆಗಿ ಬಂದ್ಬಿಟ್ರೆ ಎಷ್ಟೋ ಕಳೆದಾಗಿರೋ ಜೀವ ಬರ. ಸರ್ ಪಿಕ್ಚರ್ ಅಲ್ಲ ಇದು, ಮೂವಿ ಅಲ್ಲ, ಸೆಲೆಬ್ರೇಷನ್ ಅಷ್ಟೇ. ಮೂವಿ ನೋಡಕ್ಕೆಲ್ಲ ಬಂದಿರೋ ಸೆಲೆಬ್ರೇಷನ್ಗೆ. ಇದೇ ಸಲ ಕ್ರೇಜ್ ಇರುತ್ತೆ. ಬಾಸ್ ಬಾಸ್ ಬಂದಿದ್ದಾರೆ. ಸೂಪರ್ ಸೂಪರ್ ಒನ್ಸ್ ಮೋರ್ ಸೂಪರ್. ಪವರ್ ಸ್ಟಾರ್ ಅಂದ್ರೆ ಒಬ್ಬರೇ ಪುನೀತ್ ರಾಜ್ಕುಮಾರ್. ಫಸ್ಟ್ ರೌಂಡ್ ಆಗಿದೆ, ಸೆಕೆಂಡ್ ರೌಂಡ್ ಆಯ್ತು, ಇನ್ನ ಥರ್ಡ್ ರೌಂಡ್ ಫೋರ್ ರೌಂಡ್ ಬಾಕಿ ಇದೆ. ಜೈ ಅಪ್ಪ ಸೂಪರ್. ಜೈ ಅಪ್ಪ ಬಾಸ್. ಜೈ ಮಾ ಕಾಳಮ್ಮ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿನ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಜೈ ಅಪ್ಪ ಬಾಸ್. ಜೈ ಅಪ್ಪ ಬಾಸ್. ಅಪ್ಪ ಬಾಸ್ ನಾನು ನೋಡಿದರೆ ಅಪ್ಪು ಬಾಸ್ 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 ಅಪ್ಪು ಬಾಸ್ 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 ಅಪ್ಪು ಬಾಸ್ ನಾನು ನೋಡಿ ತುಂಬಾ ಖುಷಿ ಆಯ್ತು. ಮೂವಿ ಬಗ್ಗೆ ಹೇಳಂಗೆ ಇಲ್ಲ, ತುಂಬಾ ಚೆನ್ನಾಗೈತೆ. ನಮ್ಮ ದಿನ ಆದ್ಮೇಲೆ ಥಿಯೇಟರ್ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿದೆ ಅಣ್ಣ ಮೂವಿ, ತುಂಬಾ ಚೆನ್ನಾಗಿತ್ತು. ಜೈ. ಜೊತೆಗಿರುವ ಜೀವಂತ ಎಂದೆಂದಿಗೂ ಜೀವನ. ತುಂಬಾ ಖುಷಿ ಆಯ್ತು ಅಪ್ಪು ಸರ್ ಅಭಿಮಾನಿ ಆಗಿ ತುಂಬಾ ಖುಷಿ ಆಯ್ತು. ಜೈ ಪವರ್ ಸ್ಟಾರ್. ಬೈ ಬರ್ತ್ ಅಭಿಮಾನಿ, ಸತ್ರು ಅಭಿಮಾನಿ, ಅಪ್ಪು ಅಭಿಮಾನಿ. ಅಳು ಬರೋದೊಂದೇ ಬಾಕಿ ಇತ್ತು ಅಷ್ಟೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಸರ್. ಜಾಕಿ ರೀ ರಿಲೀಸ್ ಮಾಡಿದ್ಕೆ ತುಂಬಾ ಥ್ಯಾಂಕ್ಸ್. ಗೂಸ್ಬಂಪ್ಸ್ ಗೂಸ್ಬಂಪ್ಸ್. ಇದು ಕ್ರೇಜ್. ಎಷ್ಟೋ ರೀ ರಿಲೀಸ್ ಮೂವಿ ಬರ್ಬಹುದು, ಬರ್ತಾವೆ. ಈ ತರ ಯಾವುದು ಬರಲ್ಲ. ಬೆಳಗ್ಗೆ 4:30 ಶೋ ಹೌಸ್ ಫುಲ್ಲು, 7:30 ಶೋ ಹೌಸ್ ಫುಲ್ಲು, 10:30 ಶೋ ಹೌಸ್ ಫುಲ್ಲು. ಸಂಡೇ ಸಂಡೇ ಹಬ್ಬ, ಒರಿಜಿನಲ್ ಹಬ್ಬ. ಗಂಧದ ಗುಡಿ ಗಂಧದ ಗುಡಿ ಒರಿಜಿನಲ್ ರಾಜ ಬರ್ರಿ ಪುನೀತ್ ರಾಜ್ಕುಮಾರ್ ಅಷ್ಟೇ. ಈ ತರ ಅವ್ರು ಇರ್ಬೇಕಾಗಿತ್ತು. ಕೂಡ್ಕೊಳ್ಳಲ್ಲ ಆಗ್ಬಿಟ್ಟಾರೆ ಇವತ್ತು ಗಗ್ಗ ಬಿಕ್ಕಿ. ಯಾಕಂದ್ರೆ ಬಂದಿರೋದು ನಮ್ಮ ಬಾಸ್ ಮೂವಿ ಜಾಕಿ. ಅರ್ಥ ಆಯ್ತಾ? ಯಾರೋ ಒಬ್ಬ ಹೇಳ್ತಿದ್ದಲ್ಲ, ದೊಡ್ಡ ಮನೆ ಚಿಕ್ಕ ಮನೆ ಎಲ್ಲ ಇಲ್ಲ, ಇರೋದು ಒಂದೇ ಮನೆ. ಯಾವ ಮನೆ? ಯಾವ್ದೋ ಹೇಳ್ದ ಸ್ಟಾರ್ ಚಾರ್ ಪವರ್ ಸ್ಟಾರ್ ಅಲ್ಲ, ಸ್ಟಾರ್ ಚಾರ್ ಚಾಲೆಂಜ್ ಸ್ಟಾರ್ ಅಂತೆ. ಇವತ್ತು ಬಂದು ನೋಡಲೇ ತಗಡು. ಯಾಕೋ ಬಂದು ಬಂದು ನಮ್ಮ ಹತ್ರ ಗುಮ್ಮಸ್ಕತ್ಯಾ? ಬೇಡ ಈ ಸ್ಟಾರ್ ವಾರು ಫ್ಯಾನ್ಸ್ ವಾರ್ ಅಂತ ಅನ್ಕೋತೀನಿ. ಬೇಕು ಬೇಕು ಬಂದು ಬಂದು ಗುಮ್ಮಸ್ಕತ್ತಿರಲ್ಲ. ಬಿಟ್ಬಿಡ್ರಿ ಇವೆಲ್ಲ. ದರ್ಶನ್ ಅವ್ರು ನಮ್ಮವರೇ, ಅಪ್ಪ ಸರ್ ನಮ್ಮವರೇ, ಅವರಿಬ್ರು ಫ್ರೆಂಡ್ಶಿಪ್ ಹೆಂಗಿದ್ರು ಎಲ್ಲರಿಗೂ ಗೊತ್ತು. ಬಂದೆಲ್ಲ ಸಿನಿಮಾ ನೋಡ್ರಿ. ಸಿನಿಮಾದಲ್ಲಿ ನಾನು ಈ ಸಿನಿಮಾ ರಿಲೀಸ್ ಆದಾಗ 8th ಇದ್ದೆ. ಇವತ್ತು ಇಲ್ಲಿ ನೋಡ್ತಾ ಇದ್ದೀನಿ. ನಮ್ಮ ಬಾಸ್ ಇಲ್ಲ ಅನ್ನೋ ಬೇಜಾರಷ್ಟೇ. ಬಟ್ ಏನು ಎಂಟ್ರಿ ಅದು? ನಮ್ಮ ಬಾಸ್ ಎಂಟ್ರಿ ಕೊಟ್ಟಾನೆ ಮುಗಿದೋಯ್ತು. ಕರ್ನಾಟಕದ ಎಷ್ಟು ಜನ ಬೇಕೇ ಇರಲಿ ಬಾಸು, ಇಂಡಿಯಾಗೆ ಒಬ್ಬರೇ ಬಾಸು, ಅವರೇ ನಮ್ಮ ಅಪ್ಪ ಬಾಸು. ಅರ್ಥ ಆಯ್ತಾ? ತಿಳ್ಕೊಬೇಡಿ, ಎಲ್ಲ ಬಂದು ಸಿನಿಮಾ ನೋಡ್ರಿ, ಬೇರೆ ಲೆವೆಲ್ ಆಗೈತೆ. ಈ ಸಿನಿಮಾ ನೋಡಿರ್ತೀರ, ಬಟ್ ಈ ಥಿಯೇಟರ್ ಬಂದು ನೋಡಿದಾಗ ಬೇರೆ ಲೆವೆಲು. ಏನು ಸರ್ ಜೋಶು, ಆ ಬಾಪು ಕ್ರೇಜ್ ಗ ಬಾಪ್ ಅಂದ್ರೆ ಯಾರು? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಫೀಲ್ ಹೇಗೆ ಹೇಳಬೇಕು ಅಂದರೆ, ತುಂಬ ಚಿಕ್ಕವರಿದ್ವಿ ಜಾಕಿ ರಿಲೀಸ್ ಆದಾಗ. ಥಿಯೇಟ್ರಿಗೆಲ್ಲ ನೋಡೋ ಇರಲಿಲ್ಲ ನಾವು. ಇವಾಗ ತುಂಬ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಬರ್ತಾ ಇದೀವಲ್ಲ ಅಂದ್ಬಿಟ್ಟು. ಜಾಕಿಗೆ ಥಿಯೇಟ್ರಲ್ಲಿ ನೋಡಬೇಕಂತ ಒಂದು ಆಸೆ ಇತ್ತು, ಅದು ನೆರವೇರ್ತದೆ ಕನ್ಸರ್. ಸೊ ಜಾಕಿ ಥರ ಪರಮಾತ್ಮ ಮೂವಿನ ರಿಲೀಸ್ ಆದರೆ ನಾವು ಹಿಂಗೆ ಬಂದು ಮತ್ತೆ ನೋಡೇ ನೋಡ್ತೀವಿ. ತುಂಬ ತುಂಬ ಖುಷಿ ಆಗ್ತಿದೆ ನನಗೆ. ಎಸ್ಪೆಷಲಿ ಈ ಗೆಟಪ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಆ ಜನ ಕಿರ್ಚಾಡೋದು, ಈ ಅನುಭವ ಎಸ್ಪೆಷಲಿ ಅವರು ಪೇಂಟಿಂಗ್ ಎಲ್ಲ ಮಾಡಿಕೊಂಡು ಆ ರೀತಿ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂದರೆ ಆ ನಿಜವಾದ ಆ್ಯಕ್ಟಿಂಗ್ ಹೆಂಗಿರುತ್ತೆ. ರೀರಿಲೀಸ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಪ್ಪು ಸರ್ನ. ಇನ್ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ವ್ಯಕ್ತಿ ಅವರು. ಸೊ ಮತ್ತೆ ಲೈಕ್ ಅವ್ರನ್ನ ನೋಡೋದಕ್ಕೆ ನೊಸ್ಟಾಲ್ಜಿ ಖುಷಿ ಆಗುತ್ತೆ. ಬಿಕಾಸ್ ಅಪ್ಪು ಸರ್ನ ನಾವು ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾನೆ ಇರಬೇಕು. ಅವ್ರ ಮೂವಿ ಎಷ್ಟೇ ಸತಿ ರಿಲೀಸ್ ಮಾಡಿದ್ರು ನಾವೆಲ್ಲರೂ ನೋಡ್ತಾ ಇರ್ತೀವಿ. ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಇದು ಒಳ್ಳೆ ಒಂದು ಸೆಲೆಬ್ರೇಷನ್ ಥರ ನಡೀತು. ಎಲ್ಲರೂ ನಾವು ಆ್ಯಕ್ಚುಲಿ ನೀವು ನಮಗೆ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತು. ಬಟ್ ಬೇರೆ ಏನು ಹೇಳಬೇಕು, ಅಪ್ಪು ಸರ್ ಇಸ್ ಲೈಕ್ ವಿ ಮಿಸ್ ಹಿಮ್. ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ವಿ ಲವ್ ಯು ಅಪ್ಪು ಸರ್. ಇಲ್ಲ ಕಣ್ಣು ಮುಂದೆ ಅಂದ್ರೂ ಅವ್ರು ಇರುವಾಗ ಕೊಟ್ಟಿದ್ದಷ್ಟು ಸಂತೋಷನೇ ಇವತ್ತು ಆಯಿತು. ಯಾವತ್ತೂ ಆಗ್ತಾ ಇರುತ್ತೆ. ಲಾಸ್ಟ್ ಇಯರ್ March 17 ನಾವು ಅವ್ರ ಸಿನಿಮಾ ನೋಡಿದಾಗ, ಗಂಧದ ಗುಡಿ ಸಿನಿಮಾ ನೋಡಿದಾಗ ಇದೇ ಲಾಸ್ಟ್ ಏನೋ ಅಂತ ಅನ್ಕೊಳ್ತಿದ್ವಿ. ಬಟ್ ಇಲ್ಲ, ಅವ್ರ ಎಲ್ಲ ಸಿನಿಮಾಗಳು ಎವ್ರಿ ಇಯರ್ ರಿಲೀಸ್ ಆಗ್ತಾ ಇರಲಿ ಮಾರ್ಚ್ ಅಲ್ಲಿ ಸ್ಪೆಷಲಿ. ಸೊ ನಾವೆಲ್ಲರೂ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇರೋಣ. ನಾಟ್ ಓನ್ಲಿ ಇನ್ ಮಾರ್ಚ್, ಈಚ್ ಅಂಡ್ ಎವ್ರಿ ಡೇ. ಎಸ್, ವಿ ಲವ್ ಯು ಅಪ್ಪು ಸರ್. ಯು ವಿಲ್ ಲಿವ್ ಫಾರ್ ಎವರ್. ಜೊತೆಗಿರದ ಜೀವ ಎಂದಿಗೂ ಜೀವಂತ. ಸೊ ಜೊತೆಗೆ ಯಾವಾಗಲೂ ಇರ್ತೀರಾ.